ವೆಲ್ಕಮ್ ಟು ಕೆಎಸ್ಆರ್ ಚಾನೆಲ್. ನಮಸ್ಕಾರ ರೈತ ಮಿತ್ರರೆಲ್ಲರಿಗೂ. ಇವತ್ತು ಕಲ್ಲಂಗಡಿ ಬೇಸಾಯದಲ್ಲಿ ನನ್ನ ಅನುಭವ ಅನ್ನುವ ವಿಡಿಯೋ ಹಿಂದೆ ಮಾಡಲಾಗಿತ್ತು, ಅದಕ್ಕೆ ಎರಡನೇ ಭಾಗವಾಗಿ ಈ ವಿಡಿಯೋವನ್ನು ಮಾಡ್ತಾ ಇದೆ. ರೈತ ಮಿತ್ರರೇ, ನಾವು ಈ ಕಲ್ಲಂಗಡಿ ಬೇಸಾಯವನ್ನು ಮಾಡುವಾಗ ನಮ್ಮದು ರೆಡ್ ಸಾಯಿಲ್ ಆಗಿದ್ದರೆ, ಸ್ವಲ್ಪ ಸ್ಯಾಂಡಿ ಇದ್ದರೆ ಅದರಲ್ಲಿ ನಾವು ಜಿಗ್ಜಾಗಾಗಿ ಪ್ಲ್ಯಾಂಟ್ಗಳನ್ನು ಕೂಡಿಸೋದಕ್ಕಂತ ಸಿಂಗಲ್ ಲೈನಲ್ಲಿ ಕೂಡಿಸೋದೇ ಚೆನ್ನಾಗಿರುತ್ತೆ. ಏಕೆಂದರೆ ಈ ಜಿಗ್ಜಾಗಾಗಿ ನಾವು ಹೋಲ್ಸ್ ಮಾಡಿ ಅದರಲ್ಲಿ ಬೀಜ ಕುಂದಿಸಿದಾಗ ಈ ಇನ್ಲೈನ್ ರಿಪ್ಪರ್ನಲ್ಲಿ 45 ಸೆಂಟಿಮೀಟರ್ಸ್ಗೆ ಒಂದು ಹೋಲ್ ಇರ್ತಾ ಇರುತ್ತೆ. ಎಲ್ಲಿ ನೀರು ಬೀಳುತ್ತೋ ಅಲ್ಲಿ ಚೆನ್ನಾಗಿ ಮೊಳಕೆ ಬರುತ್ತೆ. ಈ ಸೆಂಟರ್ನಲ್ಲಿರುವ ಹೋಲ್ಗೆ ಅಷ್ಟು ಜಲ್ದಿ ನೀರು ಬರೋದಿಲ್ಲ, ಭಾಳ ನೀರು ಭಾಳ ಟೈಮ್ ಕೊಡಬೇಕಾಗುತ್ತದೆ. ಅದೇ ಅಲ್ಲದೆ ನಾವು ಡ್ರಿಪ್ನಲ್ಲಿ ಫರ್ಟಿಗೇಷನ್ ಮಾಡೋ ಟೈಮ್ನಲ್ಲಿ ಕೂಡ ಆ ಫರ್ಟಿಗೇಷನನ್ನು ಆ ಪ್ಲ್ಯಾಂಟ್ ತೊಗೊಳ್ಳಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಪೂರ್ತಿ ಬೆಡ್ ತೊಳೆದರೆ ಮಾತ್ರ ಅದು ಮೊಳಕೆ ಬರೋದಾಗಲಿ ಅಥವಾ ನ್ಯೂಟ್ರಿಯನ್ಸ್ ತೊಗೊಳೋದಾಗಲಿ ಆಗ್ತಾ ಇರುತ್ತೆ. ರೆಡ್ ಸಾಯಿಲ್ ಸ್ಯಾಂಡಿ ಮಿಕ್ಸ್ ಇದ್ದಿದ್ದ ಹೊಲದಲ್ಲಿ ವಾಟರ್ ಸ್ಪ್ರೆಡಿಂಗ್ ಕೆಪಾಸಿಟಿ ಕಡಿಮೆ ಇರುತ್ತದೆ. ಸ್ವಲ್ಪ ಅದನ್ನು ಗಮನಿಸಿ ನಾವು ಸಿಂಗಲ್ ಲೈನ್ನಲ್ಲೇ ಇಟ್ಕೊಳ್ಳೋದು ಒಳ್ಳೆಯದು. ಇದು ಬೀಜ ಕೂಡ ಕಾಸ್ಟ್ಲಿ ಇರುತ್ತೆ. ಒಂದು 50 ಗ್ರಾಮ್ ಬೀಜ ಬಂದು 1400 ರೂಪಾಯಿ, ಒಂದು ಎಕರೆಗೆ 10 ಪ್ಯಾಕೆಟ್ ಹೋಗ್ತವೆ. 10 ಪ್ಯಾಕೆಟ್ ಅಂದರೆ ಜಿಗ್ಜಾಗಾಗಿ ಮಾಡಿದರೆ 10 ಪ್ಯಾಕೆಟ್ ಹೋಗ್ತವೆ. ಆ 10 ಪ್ಯಾಕೆಟ್ ಖರೀದು 14,000 ರೂಪಾಯಿ. ಅದೇ ಮತ್ತು ಗ್ಯಾಪ್ ಫಿಲ್ಲಿಂಗ್ಗೆ ಮತ್ತೆ ಏನೋ ಜಾಸ್ತಿ ಬೇಕಾಗ್ತವೆ. ಅದಕ್ಕೋಸ್ಕರ ಇದು ಸಿಂಗಲ್ ಲೈನ್ನಲ್ಲಿ ಇಡೋದರಿಂದ ಬೀಜ ಕಡಿಮೆ ಆಗುತ್ತೆ, ಪ್ಲ್ಯಾಂಟ್ಸೂ ಚೆನ್ನಾಗಿ ಬರ್ತವೆ ಗ್ಯಾಪ್ಸ್ ಬರಲಾರ್ದಂಗೆ. ನಾವು ನೀರು ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಟಿದ್ದರೂ ಕೂಡ ಎಲ್ಲ ಪ್ಲ್ಯಾಂಟ್ಸ್ಗೆ ನೀರು, ನ್ಯೂಟ್ರಿಯೆಂಟು, ಎಲ್ಲ ಫರ್ಟಿಲೈಜರ್ಸ್ ಎಲ್ಲ ಚೆನ್ನಾಗಿ ಸಿಗ್ತದೆ. ಅದಕ್ಕೋಸ್ಕರ ರೈತರು ಇದು ಗಮನಿಸಿ ನಿಮ್ಮ ಕಲ್ಲಂಗಡಿ ಬೇಸಾಯವನ್ನು ಪ್ಲಾನ್ ಮಾಡಿಕೊಳ್ಳಬೇಕು. ಇದಕ್ಕೆ ನೀರು ಭಾಳ ಇಂಪಾರ್ಟೆಂಟಾಗಿ ನೋಡಿಕೊಳ್ಳಬೇಕು. ನೀರನ್ನು ಒಂದು 2 ದಿವಸ ಕೂಡ ಇದಕ್ಕೆ ಇಲ್ಲಾರ್ದಂಗೆ ಏನೇನೋ ತೊಂದರೆ ಆದರೆ ಇವು ಪ್ಲ್ಯಾಂಟ್ಸ್ ಎಲ್ಲ ಒಣಗೋಗ್ಬಿಡ್ತವೆ. ಅದಕ್ಕೋಸ್ಕರ ನೀರು ತೊಂದರೆ ಇಲ್ಲಾರ್ದಂಗೆ ಇದಕ್ಕೆ ಡೈಲಿ ನೀರು ಕೊಡ್ತಾ ಇರಬೇಕು. ಹಾಗೆ ಕಾಯಿ ಕಟಿಂಗ್ ಮಾಡುವವರಿಗೆ, ನಾವು ಯಾವ ದಿವಸ ಕಟಿಂಗ್ ಮಾಡ್ತಾ ಇರ್ತೀವೋ ಆವತ್ತಿನವರೆಗೂ ಕೂಡ ನೀರು ಕೊಡ್ತಾನೆ ಇರಬೇಕು. ಕೆಲವೊಂದು ರೈತರು ಗೊತ್ತಿಲ್ಲದೆ ನೀರು ಒಂದು 2-3 ದಿವಸ ಮುಂಚೆಗೆ ನೀರು ಬಂದ್ ಮಾಡಿದರೆ ವೆಯ್ಟ್ ಜಾಸ್ತಿ ಆಗ್ತಾವ ಅನ್ನೋದು ಅಪೋಹದಲ್ಲಿ ಅದನ್ನು ನೀರು ಬಂದ್ ಮಾಡ್ತಾ ಇರ್ತಾರೆ. ಆ ಥರ ಬಂದ್ ಮಾಡಿದ್ರೆ ಒಳಗೆ ಕಾಯಿ ಬೆಂಡಾಗಿಬಿಡುತ್ತೆ. ಬೆಂಡ್ ಅಂದರೆ ನೀರು ಜ್ಯೂಸ್ ಇರಲಾರ್ದಂಗೆ ಆಗಿಬಿಡ್ತತೆ. ಅದರಿಂದ ಮಾರ್ಕೆಟ್ನಲ್ಲಿ ಹೋಗೋದಿಲ್ಲ, ಹಾಗೆ ಕೀಪಿಂಗ್ ಕೆಪಾಸಿಟಿ ಕೂಡ ಕಡಿಮೆ ಆಗಿಬಿಡ್ತತೆ. ಇದನ್ನು ರೈತರು ಗಮನಿಸಿ ಲಾಸ್ಟ್ ನಾವು ಕಟಿಂಗ್ ಮಾಡೋ ಟೈಮ್ವರೆಗೂ ಕೂಡ ಆವತ್ತಿನವರೆಗೂ ಕೂಡ ನೀರನ್ನು ಕೊಡ್ತಾನೆ ಇರಬೇಕು. ನಾವು ಈ ಬೆಳೆಯನ್ನು 25 ಮಾರ್ಚ್ಗೆ ಹಾಕಿದ್ದೀವಿ. ಈ ರೋಗಗಳ ಕಾಟದ ಎಲ್ಲದ ಮಧ್ಯೆಯೂ ಒಳ್ಳೆಯ ಸೈಜ್ ಬಂದಿದೆ. ಕಾಯೆಲ್ಲ 4 ಕೆಜಿಯಿಂದ 8 ಕೆಜಿವರೆಗೂ ಸೈಜ್ ಬಂದಿದ್ದಾವೆ. ಎಕರೆಗೆ 25 ಟನ್ ಮೇಲೇ ಹಾಕ್ತಿತ್ತು, ಆದರೆ ಎಲ್ಲ ಉಲ್ಟಾ ಆಗಿ ಹೋಗಿದೆ ಲಾಕ್ಡೌನ್ ಇರೋದರಿಂದ. ಈ ಲಾಕ್ಡೌನಿಂದ ಮಾರ್ಕೆಟೇ ಇರಲಿಲ್ಲ. ಯಾಕಂದರೆ 25 ಮೇಗೆ ಇದು ಕಟಿಂಗ್ ಬಂದಿದೆ, ಫುಲ್ ಲಾಕ್ಡೌನ್ ಇತ್ತು. 30ನೇ ತಾರೀಕಾದರೂ ಲಾಕ್ಡೌನ್ ತೆಗಿತಾರೆ ಅಂತ ಅಂದ್ಕೊಂಡಿದ್ವಿ, ಆದರೆ ಅವರು ಮುಂದಕ್ಕೆ ಪೋಸ್ಟ್ಪೋನ್ ಮಾಡ್ಕೊಂತ ಹೋಗಿಬಿಟ್ಟಿದ್ರು. ನಮ್ಮ ಕಲ್ಲಂಗಡಿ ಎಲ್ಲ ಹೊಲದಲ್ಲೇ ಒಣಗೋಗಿ ಕೊಳೆತೋಗಿದೆ. 2 ಎಕರೆಯಲ್ಲಿ ಬರುವಂಥ 50ರಿಂದ 60 ಟನ್ ಕಲ್ಲಂಗಡಿ ಅಲ್ಲೇ ಒಣಗೋಗ್ಬಿಟ್ಟಿದೆ.
ನಮ್ಮದೇ ಅಲ್ಲ, ಇನ್ನು ಎಷ್ಟೋ ಮಂದಿ ಕಲ್ಲಂಗಡಿ ರೈತರು ಆ ಟೈಮ್ನಲ್ಲಿ ಹಾಕಿದ್ದ ಬೆಳೆಯನ್ನು ಎಲ್ಲ ಹೊಲದಲ್ಲೇ ಒಣಗೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡಿದ್ದ ಈ ಬೆಳೆ ಒಣಗೋಗಿ ತೊಂದರೆಗೀಡಾಗಿದ್ದಾರೆ. ಇದಕ್ಕೆ ಯಾರು ಕಾರಣ? ಈ ಬೆಳೆಗಳನ್ನು ಬೆಳೆಸ್ತಾ ಇರುವಂಥ ರೈತರ, ಅಥವಾ ವೈರಸ್ ಇದೆ ಅಂತ ಗೊತ್ತಿದ್ದು ಕುಂಭಮೇಳಗಳನ್ನು ಎಲೆಕ್ಷನ್ಗಳನ್ನು ಮಾಡಿ ಮತ್ತೆ ಲಾಕ್ಡೌನ್ ಮಾಡಿರುವಂಥ ಈ ಗೌರ್ಮೆಂಟ್ಗಳದ ಯಾರದು ತಪ್ಪು? ಮತ್ತೆ ಥರ್ಡ್ ವೇವ್ ಅಂತೇಳಿ ಮತ್ತೆ ಲಾಕ್ಡೌನ್ ಮಾಡೋ ಪರಿಸ್ಥಿತಿ ಬರೋದು ಬೇಡ. ನಾವೆಲ್ಲರೂ ಎಚ್ಚರಿಕೆಯಿಂದ ಇದ್ದು ಅನಾವಶ್ಯಕತೆ ಓಡಾಟವನ್ನು ನಿಲ್ಲಿಸೋಣ, ಮಾಸ್ಕನ್ನು ಧರಿಸೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮಿಂದ ಇನ್ನಿಷ್ಟು ಒಳ್ಳೆಯ ವಿಡಿಯೋಗಳು ಬರಲಿಕ್ಕೆ ಸಹಕರಿಸಿ. ಥ್ಯಾಂಕ್ ಯು.